ಹಲೋ ಬಾಸ್, ಜಾನ್ವಿ ವಿಷಯದಲ್ಲಿ ಆ ಮನೆ ಒಳಗಿನವರು ಯಾರೂ ಸಹಾಯ ಮಾಡಲ್ಲ ಅಂತ ಹೇಳಿದ್ರಲ್ಲ, ಈಗ ಅದಕ್ಕೆ ಆ ದೇವರೇ ಒಂದು ದಾರಿ ತೋರಿಸ್ತಿದ್ದಾನೆ. ಜಾನ್ವಿ ತುಂಬ ಹೊಟ್ಟೆ ನೋವು ಅಂತ ಹಾಸ್ಪಿಟ್ಲಿಗೆ ಸೇರಿದ್ದಾಳೆ. ನಾನೇ ಆಟೋದಲ್ಲಿ ಕರ್ಕೊಂಬಂದೆ ಸರ್. ಅವಳಿಗೇನಾದ್ರು ಸೀರಿಯಸ್ ಪ್ರಾಬ್ಲಮ್ ಆಗಿ ಮಗು ಸತ್ತೋಗ್ಬಿಟ್ರೆ ನಮ್ಮ ಟೆನ್ಷನ್ ಫುಲ್ ಕಡಿಮೆ ಆಗಿಬಿಡುತ್ತೆ. ಹಾಗೇನಾದರೂ ಆಗಲಿಲ್ಲ ಅಂದರೆ ನಾನು ಇಲ್ಲೇ ಇದು ವಾಚ್ ಮಾಡ್ತಿರ್ತೀನಿ, ಪ್ರತಿ ಮೂಮೆಂಟ್ ನಿಮಗೆ ಅಪ್ಡೇಟ್ ಮಾಡ್ತೀನಿ, ಮುಂದೆ ಏನು ಮಾಡಬೇಕು ಅಂತ ಆಮೇಲೆ ಪ್ಲ್ಯಾನ್ ಮಾಡೋಣ. ಓಕೆ ಬಾಸ್. ಪ್ಲೀಸ್, ಅಕ್ಕಂಗೇನು ಆಗಲ್ಲಪ್ಪ, ಅಕ್ಕ ಹುಷಾರಾಗಿರ್ತಾಳೆ. ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾನು ಹ್ಯಾಕ್ ಸಹಿಸ್ಕೊಂಡಿರ್ಲು? ಅಳಿಯಂದ್ರಿಗೆ ಅವ್ರ ಮನೆಯವ್ರಿಗೆ ಏನಂತ ಹೇಳು? ನನ್ನಿಂದ ಆಗಲ್ಲ, ನನ್ನಿಂದ ಆಗಲ್ಲ. ಅಯ್ಯೋ ದೇವ್ರೇ, ಮೊದಲು ನನ್ನ ಜೀವ ತಗೊಳ್ಳೋ. ಅಪ್ಪ ಪ್ಲೀಸ್ ಅಪ್ಪ, ಧೈರ್ಯವಾಗಿರಿ, ಅಕ್ಕಂಗೇನು ಆಗಲ್ಲ. ಮೊದಲು ಡಾಕ್ಟ್ರ್ ಬಂದು ಏನು ಹೇಳ್ತಾರೆ ಕೇಳೋಣ. ಡಾಕ್ಟರ್, ಅಕ್ಕ ಹೇಗಿದ್ದಾಳೆ? ನನ್ನ ಮಗಳು ಹುಷಾರಾಗಿದ್ದಾಳೆ ತಾನೆ, ಅವಳಿಗೇನು ಆಗಿರುತ್ತಾನೆ? ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಬದುಕಿರಲ್ಲ ಡಾಕ್ಟರ್. ಕಾಮ್ ಡೌನ್, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ನಿಮ್ಮ ಮಗಳಿಗೇನೂ ಆಗಿಲ್ಲ, ಹೆರಿಗೆ ನಾವು ಕಾಣಿಸ್ಕೊಂಡಿದೆ ಅಷ್ಟೇ. ಹೆರಿಗೆ ನೋವಾ? ಬೇರೆ ಯಾವ ಸಮಸ್ಯೆ ಇಲ್ಲ ಅಲ್ಲ? ಬೇರೆ ಸಮಸ್ಯೆ ಅಂದ್ರೆ? ಅಂದ್ರೆ ಡಾಕ್ಟರ್, ಅಕ್ಕ ಹೊಟ್ಟೆ ನೋವು ಅಂತಿದ್ಲಲ್ಲ, ಸೊ ಫುಡ್ ಪಾಯ್ಸನ್ ಏನಾದರೂ ಆಗಿರ್ಬೋದಾ ಅಂತ ಅಪ್ಪ ಕೇಳಿದ್ರು. ಹೆಚ್ಚೆ, ಆ ಥರ ಏನೂ ಆಗಿಲ್ಲ, ಬಂದಿರೋದು ಹೆರಿಗೆ ನೋವು ಅಷ್ಟೇ. ದೇವ್ರೆ, ನನ್ನ ಮಗಳನ್ನ ಉಳಿಸ್ಕೊಟ್ಬಿಟ್ಟೆ, ನನ್ನ ಮಗಳನ್ನ ಉಳಿಸ್ಕೊಟ್ಬಿಟ್ಟೆ. ತುಂಬ ಥ್ಯಾಂಕ್ಸ್ ಡಾಕ್ಟರ್. ಡಾಕ್ಟ್ರೆ, ನನ್ನ ಮಗಳು ಗರ್ಭಿಣಿ ಆದಾಗ್ಲಿಂದ ಒಬ್ರು ಡಾಕ್ಟ್ರ್ ಹತ್ರ ಚಿಕಿತ್ಸೆ ತಗೋತಾ ಇಲ್ಲ. ಅವರು ಹೆರಿಗೆಗೆ ಇನ್ನೂ 8 ದಿವಸ ಇದೆ ಅಂತ ಹೇಳಿದ್ರು. ಆದರೆ ಅದೇನು ಇಷ್ಟು ಬೇಗ? ಕೆಲವೊಂದ್ಸಲ ಪ್ರಕೃತಿ ನಮ್ಮ ಯೋಚನೆಗಳನ್ನ ಬದಲಾವಣೆ ಮಾಡಿಬಿಡತ್ತೆ. ಇದು ಕೂಡ ಹಾಗೆ ಒಂದೊಂದ್ಸತಿ ಹೀಗಾಗತ್ತೆ. ಬಹಳಷ್ಟು ಕೇಸ್ಗಳಲ್ಲಿ ಮಗು ಹುಟ್ಟೋಕ್ಕೆ 2-3 ತಿಂಗಳು ಮುಂಚೆನೆ ಮಗು ಹುಟ್ಟಿಬಿಡತ್ತೆ. ಇದು ಕೂಡ ಹಾಗೆ ಆಗಿದೆ. ಆದರೆ ನಿಮ್ಮ ಮಗಳ ಕೇಸ್ ಅಂತ ಕ್ರಿಟಿಕಲ್ ಏನಲ್ಲ. ಆದರೆ ತಕ್ಷಣ ಅವ್ರನ್ನ ಹೆರಿಗೆ ಸೆಕ್ಷನ್ಗೆ ಅಡ್ಮಿಟ್ ಮಾಡಬೇಕು. ತಕ್ಷಣ ಅಂದರೆ? ಈಗಲೇ ಅಡ್ಮಿಟ್ ಮಾಡಬೇಕಾಗತ್ತೆ. ಡಾಕ್ಟ್ರೆ, ನಮ್ಮ ಬಿಗ್ರು ನನ್ನ ಮಗಳು ಹೆರಿಗೆಗೆ ಅಂತ ಒಂದು ದೊಡ್ಡ ಹಾಸ್ಪಿಟ್ಲಲ್ಲಿ ಸ್ಪೆಷಲ್ ವಾರ್ಡ್ ತಗೊಂಡಿದ್ರು, ಅಲ್ಲಿಗೆ ಕರ್ಕೊಂಡು ಹೋಗ್ಬೋದಾ? ಅಲ್ಲ ರೀ, ನಿಮ್ಮ ಮಗಳಿಗೆ ಹೆರಿಗೆ ನೋವು ಕಾಣಿಸ್ಕೊಂಡಿದೆ, ಅಡ್ಮಿಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ, ನೀವು ನೋಡಿದ್ರೆ ಬೇರೆ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅಂತ ಇದ್ದೀರಲ್ಲ. ನಿಮಗೆ ನಿಮ್ಮ ಮಗಳ ಜೀವ ಮುಖ್ಯನಾ ಅಥವಾ ಅವಳ ಜೀವಕ್ಕೆ ಏನಾದರೂ ಪರವಾಗಿಲ್ಲ, ದೊಡ್ಡ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅನ್ನೋ ನಿಮ್ಮ ಪ್ರತಿಷ್ಠೆ ಮುಖ್ಯನಾ? ಸಾರಿ ಡಾಕ್ಟರ್. ಅಪ್ಪ ನೀವು ಸುಮ್ಮನಿರಿ, ಅವ್ರು ಹೇಳಿದ ಹಾಗಲ್ಲ, ನೀವು ಡಾಕ್ಟ್ರೆ ಅವರು ಡಾಕ್ಟ್ರೆ, ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಹಾಗೆ ಮಾಡಿ ಡಾಕ್ಟರ್. ಸರಿ, ಇನ್ನು 5 ನಿಮಿಷದಲ್ಲಿ ಅವ್ರನ್ನ ಶಿಫ್ಟ್ ಮಾಡಿಸ್ತೀನಿ. ತುಂಬ ಥ್ಯಾಂಕ್ಸ್ ಡಾಕ್ಟರ್. ನನ್ನ ಮಗಳು ನೋಡ್ಬೋದಾ? ಬೇಗ ಮಾತಾಡ್ಬಿಟ್ಟು ಬನ್ನಿ. ಮಗಳೇ, ಡಾಕ್ಟ್ರ್ ಹೇಳಿದ್ರು ಜೀವಕ್ಕೇನು ಅಪಾಯ ಇಲ್ಲ, ಬರೀ ಹೆರಿಗೆ ನೋವು ಅಷ್ಟೇ ಅಂದರು. ಡಾಕ್ಟ್ರ್ ನನಗೂ ಹೇಳಿದ್ರಪ್ಪ, ಇಂಥ ಹೊತ್ತಿನಲ್ಲಿ ಶ್ರೀ ಹತ್ರ ಮಾತಾಡ್ಬೇಕನ್ನಿಸ್ತದೆ. ಅವರಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಫೋನ್ ಮಾಡಿಕೊಡಿಯಪ್ಪ. ಒಂದು ನಿಮಿಷ ಅಕ್ಕ. ಭಾವ ಫೋನ್ ರಿಸೀವ್ ಮಾಡ್ತಿಲ್ಲ ಕಣೆ. ಭಾವ ಮೋಸ್ಟ್ಲಿ ಬ್ಯುಸಿ ಇರ್ಬೇಕು ಕಣೆ ಅಕ್ಕ, ಇಲ್ಲ ಸೈಲೆಂಟ್ ಮೋಡಲ್ ಇಟ್ಟಿರ್ಬೇಕು. ಮಿಸ್ ಕಾಲ್ ನೋಡಿದ ತಕ್ಷಣ ಅವರೇ ಮಾಡ್ತಾರಲ್ವಾ? ರವಿ, ಇನ್ನೊಂದ್ಸಲಿ ಫೋನ್ ಟ್ರೈ ಮಾಡು, ಪಿಕ್ ಮಾಡಿದ್ರು ಮಾಡ್ಬೋದು.